सुवर्ण ಸಚಿನ್ ಕಳ್ಕೊಂಡಿದ್ ವಸ್ತುನ ಕಳ್ಕೊಂಡಿದ್ ಜಾಗದಲ್ಲೇ ಹುಡುಕ್ಬೇಕು. ನೀನ್ ಕಳ್ಕೊಂಡಿರೋದೆಲ್ಲೋ ಹುಡುಕ್ತಿರೋದೆಲ್ಲೋ ಹಾಗಾದ್ರೆ ಹೇಗ್ ಸಿಗತ್ತೆ ಹೇಳು? ನನ್ನ ಉಂಗ್ರ ಏನಾದ್ರೂ ಈ ಶ್ರಾವಣಿ ಕೈಲಿ ಚಿಕ್ಕಾಕೊಂಡಿದ್ರೆ ನನ್ನ ಕತೆ ಮುಗೀತು. ಆಂಟಿ, ಅದು ನಾನು ಹುಡುಕ್ತಿರೋದು ಇದೇ ತಾನೆ. ನಾನ್ ತಗ್ಲಾಕೊಂಡೆ, ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು. ಯಾಕೆ ಸಚಿನ್ ಏನು ಮಾತಾಡ್ತಾ ಇಲ್ಲ? ಆಂಟಿ, ಇದು ನನ್ನುಂಗ್ರ ತಾನೆ? ಹೌದು, ನಿನ್ನುಂಗ್ರನೆ. ನಿಮ್ಗೆ ಯಾಕೆ ಸಿಕ್ತು ಈ ಉಂಗ್ರ? ತುಂಬಾ ಕಾಸ್ಟ್ಲಿ ಆಂಟಿ, ನಿಮ್ ಕೈಗೆ ಮ್ಯಾಚ್ ಆಗಲ್ಲ. ನನ್ ಕೈಲಿದ್ರೆ ಚೆನ್ನ ಕೊಟ್ಬಿಡಿ. ನೀನ್ ಇದನ್ನ ಎಲ್ ಕಳ್ಕೊಂಡಿದ್ದೆ ಅಂತ ಹೇಳು, ಕೊಡ್ತೀನಿ. ಅದು ಹೋಗ್ಲಿ ಬಿಡು, ನಿನ್ ಮರ್ತಿದ್ಯಾ ಅನ್ಸತ್ತೆ. ನಾನೇ ಜ್ಞಾಪಿಸ್ಲ, ನೀನ್ ಇದನ್ನ ದೇವಸ್ಥಾನದಲ್ಲಿ ಕಳ್ಕೊಂಡಿದ್ದೆ. ದೇವಸ್ಥಾನಲ್ಲ, ಚಾನ್ಸೇ ಇಲ್ಲ ಆಂಟಿ. ಓ, ಹಾಗಾದ್ರೆ ಈ ಉಂಗ್ರ ನಂಗೆ ದೇವಸ್ಥಾನದಲ್ಲಿ ಸಿಕ್ತು. ಸೊ ಇದು ನಿನ್ನ ಉಂಗ್ರ ಅಲ್ಲ ಅಂತಾಯ್ತು. ಹೋಗ್ಲಿ ಬಿಡು. ಆಂಟಿ ಆಂಟಿ, ಅದು ಈ ಉಂಗ್ರ ನಂದು ದೇವಸ್ಥಾನದಲ್ಲಿ ನಿಮ್ಗೆ. ಓ ಮೈ ಗಾಡ್, ಇವಳಿಂದ ಹೇಗಪ್ಪ ತಪ್ಪಿಸ್ಕೊಳ್ಳಿ? ಈ ಶ್ರಾವಣಿ ಇನ್ನೊಂದು ಪ್ರಶ್ನೆ ಕೇಳಿದ್ರು ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಎಲ್ಲ ಬಾಯಿ ಬಿಡಿಸ್ಬಿಡ್ತಾಳೋ. ಸಚಿನ್, ಈ ಉಂಗ್ರ ಏನೋ ನಿಂದೆ. ನೀನ್ ಕಳ್ಕೊಂಡಿರೋದು ಮನೆಯಲ್ಲಿ, ಆದ್ರೆ ನಂಗೆ ಈ ಉಂಗ್ರ ಸಿಕ್ಕಿದ್ದು ದೇವಸ್ಥಾನದಲ್ಲಿ. ಹೇಗ್ ಹೇಳು ಸಚಿನ್, ಏನ್ ಹೇಳ್ಬೇಕು ಶ್ರಾವಣಿ? ಅದು ಏನಿಲ್ಲ ನಿಶಾ. ಅಲ್ಲ, ನೀನು ಸೂರ್ಯ ಪೂಜೆ ಕೂತ್ಕೊಂಡಾಗ ಓಹೋ ನಿನಗೆ ಕಾಣ್ಲಿಲ್ಲ ಅನ್ಸುತ್ತೆ. ಸಚ್ಚು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಜವಾಬ್ದಾರಿ ತಗೊಂಡು ಓಡಾಡ್ತಿದ್ದ ಅಂತ